ಇವಾಗ ಅವರು ರಘುವಣ್ಣ ಸ್ವಲ್ಪ ಬಂದು ನಮಗೆಲ್ಲ ಇದು ಮಾಡಿ ಕೇರ್ ಮಾಡಿದ್ದಾರೆ. ಅವರು ಬಂದರೂ ಪರವಾಗಿಲ್ಲ, ಗೆದ್ದು ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರು ಗೆದ್ದರೆ ಪರವಾಗಿಲ್ಲ ಅನಿಸ್ತದೆ. ಈ ಹಿಂದೆ ಅವರು ಒಂದು ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿರಲಿಲ್ಲ, ಈಗ ರಾಜಕೀಯದತ್ತ ಅವ್ರು ಮುಖ ಮಾಡಿದ್ದಾರೆ. ಇವಾಗ ಆಗಲೇ ಎಂಟ್ರಿ ಕೊಡದೇ ಇದ್ದಾಗಲೇ ನಿಮ್ಗೆ ಅಷ್ಟೊಂದು ಪರವಾಗಿಲ್ಲ ಮಾಡಿದ್ದಾರೆ. ಇವಾಗ ಒಂದು ವೇಳೆ ಅವ್ರು ಗೆದ್ದರೆ ನಿಮ್ಗೆ ಇನ್ನೂ ತುಂಬ ಹೆಲ್ಪ್ ಮಾಡ್ತಾರೆ, ಚೆನ್ನಾಗೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ನಮಗೇನಾದರೂ ಕಷ್ಟ ಅಂದರೆ ಮುಂದೆ ಬರ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಇವಾಗ ಒಂದು ವೇಳೆ ಅವರೇನಾದರೂ ಗೆದ್ದು ಬಂದರೆ ನಿಮಗೆ ಯಾವ ಥರ ಎಲ್ಲ ಅಭಿವೃದ್ಧಿ ಬೇಕು, ಯಾವ ಥರ ಬೇಡಿಕೆಗಳನ್ನ ಇಡ್ತೀರಾ ಅವ್ರಿಗೆ? ಅದೇ ನಮಗೆ ಪರ್ಮನೆಂಟ್ ಆಗಬೇಕು, ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಇದ್ದರೆ ಅವ್ರಿಗೇನಾದರೂ ಹೇಳಿದ್ರೆ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಮಾಡಿಸೋ ಥರ ಎಲ್ಲ ಮಾಡ್ತಾರೆ. ನಮಗೇನಾದರೂ ಕಷ್ಟ ಅಂದ್ರೂ ಬಂದು ಫಸ್ಟು ಮುಂದೆ ನಿಂತ್ಕೋತಾರೆ. ಪರವಾಗಿಲ್ಲ, ಅವ್ರು ಬಂದರೆ ಒಳ್ಳೆಯದೇ ಮೇಡಮ್. ಈ ಬಾರಿ ಬರಲಿ, ರಘುವಣ್ಣ ಬರಲಿ, ಅವ್ರು ಗೆದ್ದು ಬರಲಿ, ಪರವಾಗಿಲ್ಲ ರಘುವಣ್ಣ ಅವ್ರು ಗೆದ್ದು ಬರಲಿ, ಅವ್ರಿಗೆ ಒಳ್ಳೇದಾಗಿ. ನಮಗೂ ಏನೇನು ಹೆಲ್ಪ್ ಮಾಡಿದ್ರೂ ಪರವಾಗಿಲ್ಲ, ನಮಗೊಂದು ಅನುಕೂಲ ಮಾಡಿಕೊಟ್ರೆ ಸಾಕು. ರಘುವಣ್ಣವರು ಗೆದ್ದು ಬನ್ನಿ ಅಣ್ಣ, ರಘುವಣ್ಣ. ಈ ಬಾರಿ ಎಲೆಕ್ಷನಲ್ಲಿ ಯಾರು ಗೆಲ್ಲಬೇಕು ಅನ್ನೋ ನಿಮ್ಮ ಆಸೆ? ಅದೇ ರಘುವಣ್ಣ ನಿಂತ್ಕೊಂಡ್ರೆ ಎಲ್ಲ ಹಾಕ್ತೀವಿ ಓಟು. ಜಮೀರ್ಗೆ ಹಾಕಿದ್ದೀವಿ, ನಮ್ಮ ಹುಡುಗ ನಮಗೆ ನಿಂತ್ಕೊಂಡ್ರೆ ನಾವು ಹಾಕ್ತೀವಿ. ಹಾಂ, ಗೆಲ್ಲಬೇಕು. ಯಾಕೆ ಅಂದರೆ ಏನಿಲ್ಲ, ನಮ್ಮ ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋದು, ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಮಾಡಿದ್ದಾರೆ ಅವ್ರು, ರಘುವಣ್ಣ ಅವರು ಬೇಕು ಅಷ್ಟೇ. ಈ ಬಾರಿ ಎಲೆಕ್ಷನ್ನಲ್ಲಿ ಆಗಿದ್ರೆ ಯಾರು ಗೆಲ್ಲಬೇಕು? ಹಾಂ, ರಘುವಣ್ಣನೇ. ಹಾಂ, ನಮಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಮೇಡಮ್ ಅವರು. ಇವಾಗೆ ಅಲ್ಲ, ಆವಾಗಿಂದ ಅಷ್ಟೇ ಅನುಕೂಲ ಮಾಡಿಕೊಡ್ತಾರೆ. ಅವ್ರು ಗೆಲ್ಲೇ ಬರಬೇಕು ಅಷ್ಟೇ.